ಜನ್ಮಾದ್ಯಸ್ಯೇತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನ್ಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಃ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಒಬ್ಬೊಬ್ಬರೇ ಭಗವಂತನನ್ನ ಯಜ್ಞದಲ್ಲಿ ಆವಿರ್ಭವಿಸಿದ್ದನ್ನ ಕಂಡು ಅತ್ಯಂತ ಮುದಗೊಂಡು ಪ್ರಾರ್ಥಿಸ್ತಾ ಇದ್ರೆ ಅವರವರ ಮಟ್ಟದಲ್ಲಿ ಭಗವಂತನ ದರ್ಶನ ಅಥವಾ ಅವರಿಗಿರುವ ಅರಿವು ಭಕ್ತಿ ಹೇಗಿತ್ತು ಅನ್ನೋದು ಗೊತ್ತಾಗ್ತಾ ಬರ್ತಾ ಇತ್ತು. ತಕ್ಷ ತನ್ನ ಹಿಂದೆ ತಾನು ಮಾಡಿದ ತಪ್ಪಿನ ಕುರಿತಾದ ಪಾಪ ಪ್ರಜ್ಞೆಯಿಂದ ದೇವತೆಗಳ ಪ್ರಾರ್ಥನೆಯ ಸಾಲಿನಲ್ಲಿ ಒಂದೆರಡು ಕೊನೆಯ ಸಾಲಿನ ಚಿತ್ರಣವನ್ನು ನಾವು ನೋಡುತ್ತಾ ಇದ್ದೆವು. ಅದರಲ್ಲಿ ಕಾಮಗರು ಸ್ತೋತ್ರ ಮಾಡಿದ್ರು ದೇವರನ್ನು, ಕಾಮ ವೇದವನ್ನು ಹಾಡುವರು. ಯಜ್ಞ ಸತ್ಕರ್ಮ ಅನ್ನೋದು ನಮಗೆ ತಿಳಿವಿಲ್ಲದೆ ನಾಶ ಆಯಿತು, ನಿನ್ನ ದರ್ಶನವನ್ನು ಬಯಸಿದ್ದೇವೆ, ಪ್ರಭು ನೀನು ಪ್ರಸನ್ನನಾಗು. ನಾವು ಹಾಡುವಂತಹ ಪ್ರತಿಯೊಂದು ಸಾಲು ಕೂಡ ಅದು ನಿನ್ನ ಸ್ತುತಿಯೇ ಆಗಿದೆ. ಯಜ್ಞ ವಿಘ್ನಕಾರಿಗಳಾಗಿ ರಾಕ್ಷಸರೇ ನಾಶ ಹೊಂದುತ್ತಾರೆ, ಹಾಗೆ ನಾಶ ಮಾಡುವಂತೆ ಬೆಂಗಾವಲಾಗಿ ನಿಲ್ಲುವ ನಿನಗೆ ಯಜ್ಞ ವಿಘ್ನ ಕ್ಷಯಂ ಯಾಂತಿ ತಸ್ಮೈ ನಮಃ. ಯಜ್ಞ ವಿಘ್ನಗಳು ಯಾರಿಂದಾಗಿ ಕ್ಷಯ ಹೊಂದುತ್ತದೋ ಅಂತಹ ನಿನಗೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಮೈತ್ರೇಯ ಹೀಗೆ ವಿಷಯವನ್ನ ತಿಳಿಸಿ ಮುಂದುವರಿತಾ ಇದ್ದಾನೆ ವಿದುರ. ಹೀಗೆ ಎಲ್ಲರೂ ಯಜ್ಞ ಪ್ರೇರಕನಾದ ಇತಿ ದಕ್ಷ ಕವಿರ್ಯಜ್ಞಂ ಭದ್ರ ರುದ್ರಾವಮರ್ಷಿತಂ ಕೀರ್ತ್ಯಮಾನೆ ಹೃಷಿಕೇಶೆ ಉನ್ನಿನ್ಯೆ ಯಜ್ಞ ಭಾವನೆ. ಯಜ್ಞ ಪ್ರೇರಕನಾದ ಋಷಿಕೇಶನನ್ನ ಎಲ್ಲರೂ ಹೊಗಳುತ್ತಾ ಇದ್ದಾರೆ. ಜ್ಞಾನಿಯಾದ ದಕ್ಷ ಪ್ರಜಾಪತಿ ನೋಡಿ, ಇಲ್ಲಿ ನಾವು ದಕ್ಷನನ್ನ ಹಿಂದೆ ಕಲ್ಪಿಸುವಾಗ ಏನು ಈ ತರ ಲೋಕಸಭೆಯಲ್ಲಿ ನಿಂತ ನಮ್ಮ ಅವ್ಯವಸ್ಥಿತ ಚಿತ್ತರಾದ ರಾಜಕಾರಣಿಗಳ ತರ ಕಿತ್ತಾಡ್ತಾರೆ ಅನ್ನುವ ರೀತಿ ಅನ್ನಿಸ್ತಿತ್ತು. ಅದೇ ಭಾಗವತವೇ ಮುಂದೆ ಇತಿ ದಕ್ಷ ಕವಿಹಿ, ಅವನು ಜ್ಞಾನಿಯೇ. ಆದರೆ ಲೋಕದ ವ್ಯವಸ್ಥೆ ಕೆಲವೊಮ್ಮೆ ಪ್ರಾರಬ್ಧ ಯಾರನ್ನು ಬೇಕಾದರೂ ಯಾವ ಸ್ಥಿತಿಯಲ್ಲಿ ಬೇಕಾದರೂ ಅವರ ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಚುವಂತಹ ಸ್ಥಿತಿಗಳು ನಡೆದಾವು ಅನ್ನೋದನ್ನು ಸೂಚಿಸುವ ಮತ್ತು ನಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಈ ತರದ ಭೇದ ಭಾವ ಅಥವಾ ದ್ವೇಷ ಅಥವಾ ತಪ್ಪು ತಿಳುವಳಿಕೆಯಿಂದ ಒಬ್ಬರ ಬಗ್ಗೆ ಅಸಂಬದ್ಧವಾಗಿ ನಡ್ಕೊಳ್ಳುವುದು ಇದೆಲ್ಲ ನಡೆಯತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಆ ರೀತಿ ನಡ್ಕೊಂಡ್ರು. ಹೀಗೆ ಜ್ಞಾನಿಯಾದ ದಕ್ಷ ಪ್ರಜಾಪತಿ ಉನ್ನಿನ್ಯೆ ಅಂದ್ರೆ ಪೂರ್ತಿಗೊಳಿಸಿದ, ಪ್ರಾಯಶ್ಚಿತ್ತದ ಯಾಗವನ್ನ ಪೂರ್ತಿ ಮಾಡಿದ. ಹೇ ವಿದುರ, ಭಗವಾನ್ ಶ್ರೀಹರಿ ಇಂದ್ರಾದಿ ದೇವತೆಗಳೆಲ್ಲರನ್ನೂ ಕೂಡ ನೋಡಿ ಸಂತೋಷದಿಂದ
ಅವರನ್ನ ಹರಸಿದ, ಅವರೆಲ್ಲರೂ ಕೂಡ ಆವಿರ್ಭಾಗವನ್ನ ಭಗವಂತ ಸ್ವೀಕರಿಸಿದ್ದನ್ನೇ ತಾವು ಕೂಡ ಸ್ವೀಕರಿಸಿದ್ರು. ಯಾಕೆಂದ್ರೆ ಯಜ್ಞದಲ್ಲಿ ಪ್ರಧಾನವಾಗಿ ಆವಿರ್ಭಾಗ ಸ್ವೀಕರಿಸುವವನು ಭಗವಂತನೇ. ಆದರೆ ಇಂದ್ರಾದಿ ದೇವತೆಗಳು ಕೂಡ ಭಗವಂತ ಸ್ವೀಕರಿಸಿದ್ದನ್ನೇ ಸ್ವೀಕರಿಸಿ ತಾವು ತೃಪ್ತರಾಗಿದ್ದಾರೆ. ಈ ತ್ರಿಕಪಾಲ ಪುರೋಡಾಶದ ಯಾಗದಲ್ಲಿ ದೇವತೆಗಳಿಗೆಲ್ಲರಿಗೂ ಸಂತೋಷ ಆಯಿತು. ಭಗವಂತ ತನ್ನ ನಿಜ ಸ್ವರೂಪವನ್ನ ದಕ್ಷಂ ಬಭಾಷ ಆಭಾಷ್ಯ ಪ್ರಿಯಮಾಣ ಇವಾನಘ ಸ್ವೇನ ಭಾಗೇನ, ತನ್ನ ಭಾಗವನ್ನು ಸ್ವೀಕರಿಸಿ ಅವರಿಗೆಲ್ಲರಿಗೂ ಕೂಡ ಧೈರ್ಯವನ್ನ ತುಂಬುವ ಮಾತುಗಳನ್ನಾಡಿ ದಕ್ಷನಿಗೆ ಕೆಲವು ಬೋಧನೆಗಳನ್ನ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ, ಅಹಂ ಬ್ರಹ್ಮಾಚ ಶರ್ವಶ್ಚ ಜಗತಃ ಕಾರಣಂ ಪರಂ ಆತ್ಮೇಶ್ವರ ಉಪದ್ರಷ್ಟ ಸ್ವಯಂ ದೃಗ್ ವಿಶೇಷಣ. ರುದ್ರ ಮತ್ತು ಚತುರ್ಮುಖರಲ್ಲಿ, ಪಂಚಮುಖ ಮತ್ತು ಚತುರ್ಮುಖರಲ್ಲಿ ನಾನೇ ನೆಲೆಸಿ ಅವರ ಕಾರ್ಯಗಳನ್ನು ನಡೆಸಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮುಖ್ಯ ಕಾರಣನಾಗಿದ್ದೇನೆ. ನಾನು ಸ್ವಯಂ ದೃಕ್ ಅವಿಶೇಷಣ, ಬೇರೆ ಯಾರಿಂದ ಪ್ರತ್ಯೇಕವಾಗಿ ನನ್ನನ್ನು ಹೀಗೆ ಅಂತ ಬಿಡಿಸಿ ಹೇಳಲಿಕ್ಕಾಗುದಿಲ್ಲ. ಅದ ಅನುಭವಿಸಿಯೇ ಗೊತ್ತಾಗ್ಬೇಕಾದದ್ದು. ಕೇವಲ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಒಂದು ಸೈನ್ ಬೋರ್ಡ್ ಹಾಗೆ ವೇದಗಳ ಮಾತು ನನ್ನನ್ನು ಪರಿಚಯಿಸಿ ಅವು, ಆದರೆ ಸ್ವಯಂ ಅಂತರಂಗದ ಕಣ್ಣಿನಿಂದಲೇ ನನ್ನನ್ನು ಕಾಣಬೇಕಾದದ್ದು. ನಾನು ಮೂರು ರೂಪದವನಾಗಿ ಸತ್ವರಜಸ್ಸು ತಮಸ್ಸು ಅನ್ನು ಗುಣಗಳ ಪ್ರಭಾವವನ್ನು ಮುಂದಿಟ್ಟುಕೊಂಡು ಜಡ ಪ್ರಕೃತಿಯೊಳಗೆ ಪ್ರವೇಶಿಸಿ ರಜೋಭಿಮಾನಿನಿಯಾಗಿ ಚತುರ್ಮುಖನನ್ನು, ತಮೋಭಿಮಾನಿಯಾಗಿ ರುದ್ರನನ್ನು ಸೃಷ್ಟಿಸಿ ಆ ಮೂಲಕ ಸೃಷ್ಟಿ ಮತ್ತು ಸ್ಥಿತಿ ಲಯಗಳನ್ನು ನಡೆಸ್ತೇನೆ. ನೇರ ವಿಷ್ಣು ರೂಪದಿಂದ ಪಾಲನೆಯನ್ನು ಮಾಡ್ತೇನೆ. ಸೃಜನ್ನ ರಕ್ಷನ್ನ ಹರನ್ನ ವಿಶ್ವಂ ದಧೇ ಸಂಜ್ಞಾ ಕ್ರಿಯೋಚಿತಾಹ, ಆಯಾ ಕ್ರಿಯೆಗೆ ಅನುಕೂಲಕರವಾದಂತಹ ಹೆಸರನ್ನ ಸಂಜ್ಞಾಹ ದಧೇ ಹೊತ್ತು ನಿಂತಿದ್ದೇನೆ. ನನ್ನನ್ನೇ ಮೂರು ಹೆಸರಿನಿಂದ ಕರೆಯುತ್ತಾರೆ, ಅವರ ಒಳಗೆ ನಾನೇ ನಿಂತಿದ್ದೇನೆ ಅನ್ನುವ ಕಾರಣಕ್ಕಾಗಿ. ತಸ್ಮಿನ್ ಬ್ರಹ್ಮಣ್ಯ ದ್ವಿತೀಯೇ ಕೇವಲೇ ಪರಮಾತ್ಮನಿ ದೇಹಾತ್ಮ ಬುದ್ಧಿರ್ಭೂತಾನಿ ಭೇದೇನ ಅಜ್ಞೋ ನ ಅನುಪಶ್ಯತಿ. ದೇಹಾದಿಗಳ ವಿಷಯದಲ್ಲಿ ನಾನೇ ಶರೀರ, ನಾನೇ ಜೀವ ಅಂತ ಭಾವಿಸಿ ಅಜ್ಞಾನಿ ತಪ್ಪಾಗಿ ತಿಳ್ಕೊಳ್ತಾನೆ. ಯಾಕೆಂದ್ರೆ ಜಡ ಮತ್ತು ಚೇತನ ಎರಡು ಬೇರೆ ಬೇರೆ, ಅದು ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಎಲ್ಲರಿಗಿಂತ ಬೇರೆಯಾಗಿರುವುದು ಮಾತ್ರ ಅಲ್ಲ, ಯಾರ ಸಹಾಯವಿಲ್ಲದೆ ತಾನೇ ಎಲ್ಲವನ್ನು ಮಾಡಿಕೊಳ್ತೇನೆ ಅಂತಾನು ಅಸಂಬದ್ಧವಾದ ರೀತಿಯಲ್ಲಿ ಮಾತುಗಳಿಗೆ ತಪ್ಪನ್ನು ಅರ್ಥೈಸಿಕೊಂಡು ಅದನ್ನೇ ಸಮರ್ಥಿಸಿಕೊಂಡು ಬದುಕ್ತಾನೆ. ಯಾರೂ ಕೂಡ ಸಜ್ಜನನಾದವ ತನ್ನ ಕೈಕಾಲು ಮೂಗು ಇತ್ಯಾದಿ ದೇಹದ ಇಂದ್ರಿಯಗಳನ್ನ ಬೇರೆ ಅಂತ ಭಾವಿಸಿದ ಅದನ್ನ ರಕ್ಷಿಸಿಕೊಳ್ಳುವ ರೀತಿ ಹೇಗೆ ಜ್ಞಾನಿಯಾದ ನಡ್ಕೊಳ್ತಾನೋ ಅಥವಾ ಸಾಮಾನ್ಯ ವ್ಯಕ್ತಿ ನಡ್ಕೊಳ್ತಾನೋ, ಹಾಗೆ ಜ್ಞಾನಿಯಾದವನು ಬೇರೆಯವರನ್ನ ಪರಕೀಯರು ಅಂತ ಭಾವಿಸದೆ ಎಲ್ಲರಲ್ಲೂ ಕೂಡ ಪ್ರೀತಿಯನ್ನ ಕಾಣಬೇಕು, ಅದರಲ್ಲೂ ಕೂಡ ಪರಮಾತ್ಮನಲ್ಲಿ ಹೆಚ್ಚು ಪ್ರೀತಿ ಮಾಡುವವನು ಅಂತಾದಾಗ ಅವನಿಗೆ ಗೌರವವನ್ನು ಇನ್ನಷ್ಟು ಹೆಚ್ಚು ಕೊಡಬೇಕಾದದ್ದು ಅವನ ಕರ್ತವ್ಯ ಅಂತ ದಕ್ಷನಿಗೆ, ಅವನು ಹಿಂದೆ ಎಸಗಿದ ತಪ್ಪಿಗೆ ಏನು ನೀನು ಮಾಡಿದ ತಪ್ಪು ಅನ್ನುವ ಎಚ್ಚರವನ್ನ ಕೊಡ್ಲಿಕ್ಕೋಸ್ಕರ ನನ್ನನ್ನೇ ಎಲ್ಲರೂ ಗೌರವಿಸಬೇಕು ಅಂತ, ಹೀಗೆ ಯಾವತ್ತೂ ಯಾರ ವಿಷಯದಲ್ಲೂ ಹಠ ಮಾಡಬಾರದು ಅಂತ ಎಚ್ಚರಿಸ್ತಾನೆ. ಹೀಗೆ ಬ್ರಹ್ಮನಲ್ಲಿ ಬ್ರಹ್ಮನಾಗಿ, ರುದ್ರನಲ್ಲಿ ರುದ್ರನಾಗಿ, ಸರ್ವ ಜೀವಾಂತರಿಯಾಮಿಯಾಗಿ, ಗುಣಪೂರ್ಣನಾಗಿ ನಿರಂತರ ಕಾರ್ಯಭಾರವನ್ನು ಮಾಡ್ತಾ ಇರ್ತಾನೆ ಭಗವಂತ. ಯಾರು ಈ ಮೂವರಲ್ಲಿ ಪರಸ್ಪರ ಅಭಿಪ್ರಾಯ ಭೇದವನ್ನು, ಭಿನ್ನಾಭಿಪ್ರಾಯ ಅಥವಾ ಅವರನ್ನ ಒಬ್ರಿಗೊಬ್ರಿಗೆ ಆಗುದಿಲ್ಲ ಅಂತ ಯಾರು ತಿಳ್ಕೊಳ್ತಾನೋ ಅವನು ಅಸಂಬದ್ಧವಾದ ತಿಳುವಳಿಕೆಯಿಂದಾಗಿ, ಇನ್ನ ಅಜ್ಞಾನದ ದೋಷದಿಂದಾಗಿ ಅನರ್ಥವನ್ನೇ ಅನುಭವಿಸ್ತಾನೆ ಹೊರತು ಗುಣವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಭಗವಂತ ಅವನನ್ನು ಎಚ್ಚರಿಸಿದ. ಮೈತ್ರೇಯರು ಮತ್ತೆ ಆ ಕಥೆಯನ್ನ ಮುಂದುವರಿಸ್ತಾ ಹೇಳುತ್ತಾ ಇದ್ದಾರೆ. ಭಗವಂತ ಹೀಗೆ ಉಪದೇಶ ಮಾಡಿದಾಗ ದಕ್ಷ ಪ್ರಜಾಪತಿ ತಲೆಯಲ್ಲಾಡಿಸಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಅರ್ಧಕ್ಕೆ ನಿಂತಿದ್ದ. ಅಲ್ಲಿ ತನಕ ಮಾಡಿದವನು ಪ್ರಾಯಶ್ಚಿತ್ತ ಯಾಗ. ಇದಾದ್ಮೇಲೆ ಈಗ ಆ ಯಜ್ಞ ಎಲ್ಲಿ ನಿಂತು ಹೋಗಿತ್ತೋ ಅಲ್ಲಿಂದ ಅದನ್ನ ಮುಂದುವರಿಸಿದ. ದೇವತೆಗಳಿಗೆ ಕೊಡಬೇಕಾದ ಸೋಮಾಹುತಿಯನ್ನು ಕೊಟ್ಟ, ಜೊತೆಗೆ ರುದ್ರದೇವನಿಗೆ ಕೊಡಬೇಕಾದ ಆಹುತಿಯನ್ನು ಕೂಡ ಪೂರೈಸಿದ. ಯಜ್ಞದಲ್ಲಿ ರುದ್ರಭಾಗವನ್ನು ಕೊಡುವಾಗ ತುಂಬಾ ಏಕಾಗ್ರ ಚಿತ್ತನಾಗಿ ತನ್ನ ಹಿಂದಿನ ತಪ್ಪುಗಳನ್ನೆಲ್ಲವನ್ನೂ ಮರೆತು ಆ ತಪ್ಪಿನ ಮುಂದುವರಿಕೆ ಇಲ್ಲಿ ಆಗಬಾರದು ಅಂತ ಎಚ್ಚರದಿಂದ ನಡ್ಕೊಂಡ. ಯಜ್ಞ ಸಮಾಪ್ತಿ ಮಾಡುವ ಸಂದರ್ಭದಲ್ಲಿ ಉದವಸಾನೀಯ ಅನ್ನುವಂತಹ
ಉದವಸಾನೇನ ಸೋಮಪಾನ್ ಇತರಾನ್ನಪಿ. ಉದವಸಾನೀಯ ಅಂತ ಅನ್ನೋದು ಇಷ್ಟಿ. ಆ ಇಷ್ಟಿಯಲ್ಲಿ ಸೋಮಾಧಿಕಾರವುಳ್ಳ ಎಲ್ಲ ದೇವತೆಗಳನ್ನು ಕೂಡ ಅತ್ಯಂತ ಗೌರವದಿಂದ ಪೂಜಿಸಿದ. ತಸ್ಮಾ ಅಪ್ಯನುಭಾವೇನ ಸ್ವೇನೈವಾಪ್ತರಾಧಸೇ ಧರ್ಮ ಏವ ಮತಿಂ ದತ್ವಾ ತ್ರಿದಶಾಸ್ತ್ರಿ ದಿವಂಯು. ಯಜ್ಞ ಸಮಾಪ್ತಿಯ ಈ ಇಷ್ಟಿಯನ್ನ ಋತ್ವಿಜರೆಲ್ಲ ಮುಗಿಸಿದ ಬಳಿಕ ಭಗವಂತನು ಕೂಡ ಆ ಋತ್ವಿಜರ ಜೊತೆಗೆ ಅವಭೃತ ಸ್ನಾನವನ್ನು ಮಾಡಿದ. ಅವಭೃತ ಅಂತಂದ್ರೆ ಆ ಯಜ್ಞದಲ್ಲಿ ಇಲ್ಲಿ ತನಕ ಏನಾದ್ರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದಾಗಿ ಸಿಟ್ಟು ಮಾಡ್ಕೊಂಡಿರ್ತಾರೆ, ಅವರಿಗೆ ಇವ್ರು ತೆಗೆದುಕೊಟ್ಟಿಲ್ಲ, ಇವರಿಗೆ ಅವರೇನು ಕಾಲಕ್ಕೆ ಸರಿಯಾಗಿ ಸಿದ್ಧ ಮಾಡಿ ಕೊಟ್ಟಿಲ್ಲ ಅಂತ ಏನೋ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಕೆಲವೊಮ್ಮೆ ಬಂದು ಅದು ಮುಂದುವರಿಬಾರದು ಅಂತ. ಅದಕ್ಕೋಸ್ಕರ ಅಲ್ಲೇ ಎಲ್ಲರೂ ಕೂಡ ಪರಸ್ಪರ ಅದೊಂಥರ ಕೃತಜ್ಞತೆಯನ್ನು ಅರ್ಪಿಸುವ ಕ್ರಮವೂ ಹೌದು, ಭಗವಂತನನ್ನ ನೆನೆಯುವ ವಿಧಾನವೂ ಹೌದು, ಜೊತೆ ಒಂದು ಆಟವೂ ಹೌದು. ಅಷ್ಟು ದಿವಸ ತಮ್ಮ ವೈಯಕ್ತಿಕ ಸೌಖ್ಯಗಳನ್ನೆಲ್ಲ ಮರೆತು ಎಂಟರ್ಟೈನ್ಮೆಂಟೇ ಇಲ್ಲ, ಎಂಟರ್ಟೈನ್ಮೆಂಟ್ ಏನಿದ್ರು ಕೂಡ ಅದು ಕೆಲಸದಲ್ಲೇ ಕಾಣಬೇಕು ಹೊರತು ಬೇರೆ ಎಂಥದ್ದು ಇಲ್ಲ. ಇದು ಒಂಥರ ಎಲ್ಲರನ್ನ ಏಕತ್ರಗೊಳಿಸಿ ಸಮಾಜದ ಸಮತ್ವವನ್ನ ಸಹಬಾಳ್ವೆಯನ್ನ ನೆನಪಿಸುವ ರೀತಿಯಲ್ಲಿ ಅವಭೃತ ಸ್ನಾನ ಇರುತ್ತೆ. ಅವರಿಗೆ ಕಲರ್ ಹಚ್ಚುದು, ಎಣ್ಣೆ ಹಚ್ಚುದು, ಮೈಯನ್ನ ತಿಕ್ಕುದು, ಬೆನ್ನು ಉಜ್ಜುದು, ಓಡಿಸುದು, ಬೀಳಿಸುದು ಎಲ್ಲ ಇರುತ್ತೆ ಅಲ್ಲಿ. ಅವರವರು ಯಾವ ರೀತಿಯಲ್ಲಿ ಆ ಸಂತೋಷವನ್ನು ಅನುಭವಿಸ್ಬೇಕು ಹಾಗೆಲ್ಲ ಮಾಡ್ತಾರೆ ಭಗವಂತನು ಸೇರಿಕೊಂಡವರ ಈ ಆಸಕ್ತವಾದ ಕರ್ಮದಲ್ಲಿ. ಸರ್ವ ಪುರುಷಾರ್ಥ ಸಿದ್ಧಿಯನ್ನ ದಕ್ಷ ಪಡೆದ, ಯಾಕೆಂದ್ರೆ ಭಗವಂತ ಹಾಗೆ ಅವನನ್ನು ಅನುಗ್ರಹಿಸಿದ. ಅವನು ಕೇಳಿದ, ಧರ್ಮೇ ಏವ ಮತಿಂ, ನನಗೆ ಯಾವತ್ತೂ ಕೂಡ ಅಧರ್ಮದಲ್ಲಿ ಮತಿ ಬಾರದೇ ಇರಲಿ. ಈ ದಕ್ಷನ ಪ್ರಜಾಪತಿಯ ಕಥೆಯನ್ನ ಕೇಳಿದ್ಮೇಲೆ ನಾವು ಮಾಡಬೇಕಾದ ಪ್ರಾರ್ಥನೆ ಏನು ಅಂದ್ರೆ, ದುಷ್ಟ ಮತಿಯನ್ನ ಎಂದಿಗೂ ಕೊಡಬೇಡ, ಅಧರ್ಮದಲ್ಲಿ ಯಾವತ್ತೂ ಕೂಡ ನನ್ನ ಬುದ್ಧಿ ಎಲ್ಲ ಶರೀರವನ್ನು ತ್ಯಜಿಸಬೇಕ. ಮಗಳಾಗಿ ಅಪರ್ಣ ಅನ್ನುವ ಹೆಸರಿನಿಂದ ಉದ್ಭವಿಸಿದಳು. ಅವಳನ್ನ ಮಾಹು ಅಂತ ತಾಯಿ ತಡದ್ಲಂತೆ. ಬೇಡ ಮಗು ಸಾಕು, ಎಷ್ಟು ಅಂತ ವ್ರತ ಮಾಡ್ತಿ, ಎಷ್ಟು ಹಠ ಮಾಡ್ತಿ, ಎಷ್ಟು ನಿಷ್ಠೆಯಿಂದ ಈ ದೇಹವನ್ನು ದಂಡನೆ ಮಾಡ್ತಾ ಇದ್ದಿ, ಸಾಕು ತಾಯಿ, ಸಾಕು ಮಗು ಅಂತ ಆ ತಡೆದ ಶಬ್ದವೇ ಮಾ ಬೇಡ ಉ ಬೇಕಾದಷ್ಟಾಯ್ತು ಸಾಕು ಅಂತ ಹೀಗೆ ಹೇಳಿದ್ದೆ ಉಮಾ ಅಂತ ಅವಳಿಗೆ ಹೆಸರಾಯ್ತು ಅನ್ನೋದನ್ನ ಪುರಾಣಗಳು ಬೇರೆ ಕಡೆನೂ ಹೇಳ್ತವೆ. ಹೀಗೆ ಪಾರ್ವತಿಯಾಗಿ ಜನಿಸಿದಳು. ತಮೇವ ದೈತಂ ಭೂಯ ಆವೃಣೋತ್ಪತಿ ಅಂಬಿಕಾ, ಆ ಅಂಬಿಕೆ ತಮೇವ ತಾನು ಯಾರನ್ನ ಹಿಂದೆ ಅವಮಾನ ಆಯ್ತು ಅನ್ನುವ ಕಾರಣಕ್ಕಾಗಿ ದಕ್ಷನಿಗೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ದೇಹವನ್ನು ತೊರೆದು ಹೋಗಿದ್ಲು, ಅದೇ ರುದ್ರನನ್ನ ಮತ್ತೆ ಪಡೆಯುವುದಕ್ಕಾಗಿ ನಿರಂತರ ಅನನ್ಯ ಭಾವೈಕ ಗತಿ ಶಕ್ತಿ ಸುಪ್ತೇವ ಪುರುಷಂ. ವಸ್ತುತಃ ಸುಪ್ತವಾದ ಸ್ಥಿತಿಯಲ್ಲಿ ಒಂದೇನು ಅಂದ್ರೆ, ದೇವತೆಗಳಲ್ಲಿ ಯಾವತ್ತೂ ಕೂಡ ಒಬ್ರಿಗೊಬ್ರು ಬಿಟ್ಟು ಹೋಗುದು ಅಂತಿಲ್ಲ, ಅವರು ನಿಯತ ಸಂಬಂಧಿಗಳು. ಈಗ ರುದ್ರನನ್ನ ಪ್ರಾರ್ಥನೆ ಮಾಡುವಾಗ ಅವನನ್ನ ಗುರುತಿಸುವುದು ಅರ್ಧನಾರೀಶ್ವರ ಅಂತ. ಅದರ ಅಭಿಪ್ರಾಯ ಏನು ಅಂದ್ರೆ, ಅವ್ರು ಯಾವತ್ತೂ ಕೂಡ ಒಬ್ಬರನ್ನು ಬಿಟ್ಟು ಒಬ್ರು ಇರೋವರೇ ಅಲ್ಲ. ಆದ್ರೆ ಲೋಕದ ದೃಷ್ಟಿಯಿಂದ ಅವಳು ತನ್ನ ಆ ದಕ್ಷನ ಸಂಬಂಧವನ್ನ ಬಿಟ್ಟು ಹೋದ್ಲು, ಮತ್ತೆ ಇನ್ನೊಂದು ಸರ್ತಿ ತಾನು ರುದ್ರದೇವನನ್ನೇ ಪ್ರಿಯತಮನನ್ನಾಗಿ ಪಡೆಯಬೇಕು ಅನ್ನುವ ಕಾರಣಕ್ಕೋಸ್ಕರ ಪಾರ್ವತಿಯಾಗಿ ಹುಟ್ಟಿದವಳು ತಪಿಸಿದ್ದಾಳೆ. ತಪ್ಪಿಸಿದ್ದಕ್ಕೆ ರುದ್ರ ಒಲಿದಿದ್ದಾನೆ. ಒಲಿದು ಅವನನ್ನೇ ಮದುವೆಯಾಗುವಂತಹ ಪ್ರಸಂಗವು ಕೂಡ ಮುಂದೆ ಬರುತ್ತೆ. ಪ್ರಳಯ ಕಾಲದಲ್ಲಿ ಸುಪ್ತಳಾಗುವ ಲಕ್ಷ್ಮಿ ಹರಿಯನ್ನ ಹೇಗೆ ಅನನ್ಯ ಭಕ್ತಿಯಿಂದ ಪಡೀತಾಳೋ, ಹಾಗೆ ಪಾರ್ವತಿಯು ಅನನ್ಯ ಭಕ್ತಿಯಿಂದ ಶಿವನನ್ನೇ ಸೇವಿಸಿದಳು ಅಂತ ನಿರೂಪಣೆ ಮಾಡಿದ್ರು. ಇದು ಏತದ್ ಭಗವತ ಶಂಭೋ ಕರ್ಮ ದಕ್ಷಾಧ್ವರ ದೃಹ ಶ್ರುತಂ ಭಾಗವತ ಚಿಚ್ಯಾತ್ ಶುದ್ಧವಾನ್ ಮೇ ಬೃಹಸ್ಪತೇ. ಹೀಗೆ ಭಗವಾನ್ ಶಿವ ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದ. ಈ ವೃತ್ತಾಂತವನ್ನು ಬೃಹಸ್ಪತಿಯ ಅವತಾರನೂ ಅವನಿಗೆ ಶಿಷ್ಯನೂ ಆದ ಭಗವದ್ಭಕ್ತನಾದ ಉದ್ಧವನ ಮುಖದಿಂದ ನಾನಿದನ್ನ ಕೇಳಿದೆ ಅಂತ ಮೈತ್ರೇಯರು ವಿದುರನಿಗೆ
ಈ ಹಿಂದಿನ ಕಥೆಯನ್ನ ನಿರೂಪಣೆ ಮಾಡಿದ್ರು. ಈ ಕಥೆ ಸಾಮಾನ್ಯವಾದದ್ದಲ್ಲ, ಈ ಚರಿತ್ರೆ ಪರಮ ಪವಿತ್ರವಾದದ್ದು. ಶಿವನ ವಿಷಯದಲ್ಲಿ ಸರಿಯಾದ ತಿಳುವಳಿಕೆಯನ್ನ ಯಾಕೆ ಹೊಂದಿರಬೇಕು ಎನ್ನುವ ಎಚ್ಚರವನ್ನ ಕೊಡುವಂಥದ್ದು. ಇದಂ ಪವಿತ್ರಂ ಪರಮೀಶ ಚೇಷ್ಟಿತಂ ಯಶಸ್ಯ ಆಯುಷ್ಯ ಮಘೌಘಮರ್ಷಣಂ ಯೋ ನಿತ್ಯದ ಕರ್ಣ್ಯ ನರೋನು ಕೀರ್ತಯೇತ್ ಧುನೋತ್ಯಘಂ ಕೌರವ ಭಕ್ತಿಭಾವಿತ. ತುಂಬಾ ಚಂದದ ಮಾತನ್ನು ಹೇಳ್ತಾರೆ. ಯಾರು ಈ ಕಥೆಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಮತ್ತೆ ಮತ್ತೆ ಈ ಕಥೆಯ ವಿಶೇಷತೆಯನ್ನ ನಿತ್ಯವೂ ಕೇಳಿ ತನ್ನಲ್ಲಿ ಅದರ ಪರಿಣಾಮವನ್ನು ಅನುಭವಿಸ್ತಾನೋ ಆ ಜ್ಞಾನಿ ಭಕ್ತಿಯ ಶುದ್ಧಿಯನ್ನ ಹೆಚ್ಚಾಗಿ ಸಂಪಾದಿಸಿಕೊಳ್ಳುತ್ತಾನೆ, ಅನೇಕ ಪಾಪ ರಾಶಿಗಳನ್ನ ಕಳೆದುಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಮುಂದೆಯೂ ತನ್ನ ಕರ್ಮ ಮಾಡುವಾಗ ಅದರಲ್ಲಿ ದೋಷವಾಗದಂತೆ ಎಚ್ಚರಿಕೆಯನ್ನ ಹೊಂದುತ್ತಾನೆ ಅಂತ ಈ ಕಥೆಯ ವಿಶೇಷತೆಯನ್ನು ಹೇಳಿದ್ರು. ಅದರಲ್ಲಿ ಒಂದು ವಿಶೇಷ ಸಂಬಂಧಪಟ್ಟ ಹೆಸರು ಏನಿತ್ತು ಅಂದ್ರೆ ಕೌರವ ಅಂತ ಸಂಬೋಧಿಸ್ತಾನೆ. ಕೌರವ ಅಂದ್ರೆ ಕುರುವಿನ ವಂಶದವನು ಅಂತ. ವಿದುರನನ್ನು ಕೂಡ ಕೌರವ ಅಂತ ಮೈತ್ರಿಯರು ಗುರುತಿಸುವ ಉದ್ದೇಶ, ಅದೇ ಪೀಳಿಗೆಯಲ್ಲಿ ಬಂದವನಾದ್ರಿಂದ ವಸ್ತುತಃ ಧೃತರಾಷ್ಟ್ರನ ದಾಸಿಯ ಯಾರು ಹೌದು ಈ ವಿಚಿತ್ರವೀರ್ಯನ ದಾಸಿಯ ಮಗಳಾಗಿದ್ರು ಕೂಡ ವಿಚಿತ್ರವೀರ್ಯನಿಗೆ ಸಂಬಂಧಪಟ್ಟವಳೆ ಆದ್ರಿಂದ ಆ ದಾಸಿ ಕೂಡ ವೇದವ್ಯಾಸರ ಅನುಗ್ರಹದಿಂದ ವಿದುರನನ್ನ ಪಡೆದದ್ದು ಅನ್ನುವ ಕಾರಣಕ್ಕೋಸ್ಕರ ಕುರುವಿನ ಗೌರವ ಆತನನ್ನು ಕೂಡ ಅನುಸರಿಸಿ ಬಂತು ಅನ್ನುವುದಕ್ಕೆ ಈ ಮೈತ್ರಿಯರ ಮಾತು ಸಾಕ್ಷಿಯಾಗಿ ನಿಲ್ಲುತ್ತೆ. ಸತೀಂ ಮೀನಾತ್ಮಜಾಂ ಜಾತಾತ ಪ್ರಾಪ್ಯ ಜಾಯಾಂ ಭವಃ ಪುನಃ ಪುನಃ ಭವಃ ರುದ್ರದೇವ ಮೇನಾತ್ಮಜಾಂ ಸತೀಂ ಜಾಯಾಂ ಪ್ರಾಪ್ಯ. ಮೇನಾತ್ಮಜೆಯಾದ ಸತಿಯನ್ನ ತನ್ನ ಜಾಯ ಮತ್ತೆ ತಾನೇ ಇನ್ನೊಂದು ಕಡೆ ಇನ್ನೊಂದು ಬಾರಿ ಹುಟ್ಟಿ ಬರುವುದನ್ನ ಯಾವ ಜಾಗ ತಂದುಕೊಡುತ್ತೋ ಅದಕ್ಕೆ ಜಾಯ ಅಂತ ಹೆಸರು. ಸ್ವತಃ ಪುನಃ ತಾನೇವ ಜಾಯತೆ, ತಾನೇ ಇನ್ನೊಮ್ಮೆ ಹುಟ್ಟಿ ಬರ್ತೇನೆ ಅಂತ ಅನ್ನುವ ಕಾರಣಕ್ಕೆ. ಹೀಗೆ ನೂರಾರು ಕಾಲ ಸಂತೋಷದಿಂದ ಅವರಿಬ್ರು ಕೂಡ ವಿಹರಿಸಿದ್ರು. ಸ್ವವೀರ್ಯ ಧಾರಣೆ ಕಲ್ಯಾಂ ಜ್ಞಾತ್ವ ಜಾಯಾಂ ಸದೂರ್ಚಟಿ ಉತ್ಸಸರ್ಜಾಂ ಬರೇರೇತೋ ಗಂಗಾ ಜಗ್ರಾಹ ತನ್ನಧಿ. ರುದ್ರದೇವನ ಧಾತುವನ್ನ ಪಾರ್ವತಿ ಧರಿಸಲು ಅಶಕ್ತಳಾದ್ಲು. ಇದನ್ನ ತಿಳಿದು ಆ ಧಾತುವನ್ನ ಆಕಾಶದಲ್ಲಿ ತೇಲಿಬಿಟ್ಟ, ಅದನ್ನ ಆಕಾಶಗಂಗೆ ಸ್ವೀಕರಿಸಿದ್ಲು. ಅಲ್ಲಿಂದ ಮುಂದೆ ಜಗ್ರಾಹ ಗಂಗಾ ತನ್ನದಿ ಪೀತ್ವಾಂತರಜರಂ ವಹ್ನಿಹಿ ಚರ್ಚದ ಶರಕಾನನೆ ಕುಮಾರೋಭೂತ ತಸ್ತಸ್ಯೈ ತಸ್ಮೈ ಸ್ತನಂ ಷಟ್ ಕೃತಿಕಾ ದದು. ಶಿವನ ಆ ಧಾತುವನ್ನ ಆಕಾಶಗಂಗೆ ಧರಿಸ್ಲಿಕ್ಕಾಗದೆ ಅಗ್ನಿಗೆ ಅದನ್ನ ಕೊಟ್ಟು ಕಳಿಸಿದ್ಲು. ಅದೇನಾಯ್ತು ಅಂದ್ರೆ ಆ ಅಗ್ನಿ ಸ್ವಾಹೆಯ ಜೊತೆಗೆ ಅದನ್ನ ಗಂಗೆಯಲ್ಲೇ ತೇಲಿ ಬಿಟ್ಟದ್ರಿಂದ ಆ ಗಂಗಾ ತೀರದಲ್ಲಿದ್ದಂತಹ ಒಂದು ವನಿಕಾ ಶರಕಾನನ ಒಂದು ಬಿದಿರಿನ ಮೆಳೆಯ ಮಧ್ಯಕ್ಕೆ ಹೋಗಿ ಅದನ್ನ ಬಿಟ್ಟು ಗಂಗೆ ಮುಂದುವರೆದ್ಲು. ಆಗ ಏನಾಯಿತು ಅಂತಂದ್ರೆ ಆ ಧಾತುವಿನಿಂದ ಅಲ್ಲಿಗೆ ಸರಿಯಾಗಿ ಅದರ ಹುಟ್ಟಿನ ಕಾಲ ಇತ್ತು. ಆದ್ರಿಂದಾಗಿ ಸ್ಕಂದ ಅನ್ನುವ ಮಗ ಹುಟ್ಟಿದ. ಅದು ಸ್ಕಂದ ಅಂದ್ರೆ ಚಸ್ಕಂದ, ಜಾರಿತು ಅನ್ನುವ ಅರ್ಥದಲ್ಲಿ ಬಂದ. ಧಾತುವನ್ನ ಜಾರಿಸಿದ, ಲೋಕಕ್ಕೋಸ್ಕರ ಅದನ್ನ ಕೊಟ್ಟ. ಧಾತು ಅಂದ್ರೆ ಅದನ್ನ ಬೇರೆ ಪುರಾಣಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ. ಅನೇಕ ಪರ್ವತಗಳು ಏನೆಲ್ಲ ಖನಿಜಾಂಶಗಳನ್ನು ಹೊಂದಿವೆ ಅದು ರುದ್ರದೇವನ ಅತ್ಯಂತ ಸಮರ್ಥವಾದ ಸೃಷ್ಟಿಯಾಗಿದೆ ಅನ್ನುವುದಕ್ಕೆ ಅದರ ಮೂಲ ಸಾರವಾಗಿ ಸ್ಕಂದ ಹುಟ್ಟಿದ. ಸ್ಕಂದ ಹುಟ್ಟಿದ ತಕ್ಷಣ ಆರು ಜನ ಕೃತಿಕಾ ದೇವಿಯರು ನನ್ನ ಮಗು ಅಂತ ಎಲ್ಲರೂ ಆ ಮಗುವನ್ನು ಎತ್ತಿಕೊಂಡ್ರು. ಯಾರಿಗೂ ತೊಂದರೆ ಆಗುವುದು ಬೇಡ ಅಂತ ಆ ಮಗು ಆರು ಮೋರೆಯನ್ನ ಹೊತ್ತು ಆರೂ ತಾಯಿಯರಿಂದ ತಾನು ಸ್ತನ್ಯಪಾನವನ್ನ ಮಾಡಿ ಅವರಿಗೆ ಮಾತೃತ್ವದ ಸುಖವನ್ನ ಕೊಟ್ಟ. ಷಡ್ಭಿರ್ಮುಖೈ ಸ್ತನಂ ಪೀತ್ವಾ ಸಬಾಲ ಷಣ್ಮುಖೋಭವತ್ ತತಶ್ಚಕ್ರು ಸೈನ್ಯಪಾಲಂ ಸರ್ವಾಸುರ ಭಯಂಕರಂ. ಇವನು ಹುಟ್ಟಿದ್ದಕ್ಕೆ ಕಾರಣ ಒಂದು ದೇವತೆಗಳ ಸೇನಾಧಿಪತಿಯಾಗಿ ಬರಬೇಕು ಅಂತ, ಎರಡನೇದು ರುದ್ರದೇವನ ದಾಂಪತ್ಯದಿಂದಲೇ ಹುಟ್ಟಿದ ಮಗುವಿನಿಂದ ತನಗೆ ಸಾವು ಅಂತ ತಾರಕ ಅನ್ನುವ ಅಸುರ ಕೇಳಿಕೊಂಡದ್ದನ್ನ ನಿಜಗೊಳಿಸುವುದಕ್ಕೋಸ್ಕರ ಇವರಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದ ಸ್ಕಂದ ದೇವತೆಗಳ ಸೇನಾಧಿಪತಿಯೂ ಆಗಿ ರಾಕ್ಷಸನಾದ ತಾರನನ್ನ
ತಾರಕನನ್ನು ಸಂಹರಿಸಿದ ಅನ್ನುವ ಮೂಲಕ ಈತ ಪಾರ್ವತಿಯ ಮಗನಾದ್ರಿಂದಾಗಿ ಪಾರ್ವತೇಯನಾದ, ಅಗ್ನಿಯ ಮಗನಾದ್ರಿಂದಾಗಿ ಆಗ್ನೇಯನಾದ, ಅಗ್ನಿ ಹೊತ್ತು ತಿರುಗಿದ ಸ್ವಲ್ಪ ಹೊತ್ತು, ಆಮೇಲೆ ಗಂಗೆ ಇವನನ್ನು ಹೊತ್ತು ಸಾಗಿದ್ಲು ಆದ್ರಿಂದಾಗಿ ಗಾಂಗೆಯನಾದ, ಕೃತ್ತಿಕೆಯರು ಈತನನ್ನ ತಮ್ಮ ಮಗು ಅಂತ ಪ್ರೀತಿಸಿದ್ರು ಆದ್ನಾಗಿ ಕಾರ್ತಿಕೇಯನಾದ, ಹೀಗೆ ಅನೇಕ ಹೆಸರು. ಕೊನೆಗೆ ಆರು ಮೋರೆ ಬಂತು, ಅವನಿಗೆ ಷಣ್ಮುಖ ಅಂತ ಹೆಸರು ಬಂತು. ಒಬ್ಬನಿಗೇನೆ ಕಾಲಾಂತರದಲ್ಲಿ ಒಬ್ಬೊಬ್ಬರಿಗೆ ಸಂಬಂಧಪಟ್ಟ ಭಾವವನ್ನು ಅವರಲ್ಲಿ ವ್ಯಕ್ತಪಡಿಸಿದ ಅನ್ನುವ ಕಾರಣಕ್ಕಾಗಿ ಆಯಾ ಹೆಸರಿನಿಂದ ಆತ ಗುರುತಿಸಲ್ಪಟ್ಟ. ಹೀಗೆ ಸರ್ವ ಅಸುರರಿಗೆ ಭಯಂಕರನಾಗಿ, ಸರ್ವ ಸುರರಿಗೂ ಪ್ರೀತಿ ಪಾತ್ರನಾಗಿ ಷಣ್ಮುಖ ತನ್ನ ಅವತಾರವನ್ನ ರುದ್ರದೇವನ ಮಗನಾಗಿ ಪಡೆದ ಅನ್ನುವಲ್ಲಿಗೆ ಎಂಟನೆಯ ಅಧ್ಯಾಯ ಮುಕ್ತಾಯಗೊಂಡಿತು. ಒಂಬತ್ತನೆಯ ಅಧ್ಯಾಯದಲ್ಲಿ ಮುಂದೆ ಧ್ರುವನ ಕಥೆ ಆರಂಭ ಆಗುತ್ತೆ. ಮತ್ತೆ ಆ ಕಥೆಯನ್ನ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ. ಎಲ್ಲರಿಗೂ ನಮಸ್ಕಾರ.